ಎನ್ಎಂಆರ್ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ಬೀದಿ ಬದಿಯ ವ್ಯಾಪಾರಿ ಸಂಘಟನೆಗಳ ಚಿಂತಾಮಣಿ ಒಕ್ಕೂಟದ ಪದಾಧಿಕಾರಿಗಳ ಆಯ್ಕೆ. ಕರ್ನಾಟಕ ಬೀದಿ ಬದಿಯ ವ್ಯಾಪಾರಿ ಸಂಘಟನೆಗಳ ಚಿಂತಾಮಣಿ ಒಕ್ಕೂಟದ ನೂತನ ಪದಾಧಿಕಾರಿಗಳು ಆಯ್ಕೆಯಾಗಿದ್ದು, ಅವರನ್ನು ನಗರಸಭೆಯ ಸಭಾಂಗಣದಲ್ಲಿ ಇಂದು ನಡೆದ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಜಿಲ್ಲಾಧ್ಯಕ್ಷ ಅಸ್ಲಂ ಪಾಷಾ ನೇತೃತ್ವದ ಪದಾಧಿಕಾರಿಗಳು ಇಲ್ಲಿನ ಒಕ್ಕೂಟದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ದು, ಅಧ್ಯಕ್ಷರಾಗಿ ಸುಪಿಯಾ ಸಲೀಂ, ಉಪಾಧ್ಯಕ್ಷರಾಗಿ ರೆಡ್ಡಮ್ಮ ಮತ್ತು ಗೋವಿಂದಪ್ಪ, ಕಾರ್ಯದರ್ಶಿಯಾಗಿ ಎನ್ ಲೋಕೇಶ್, ಜಂಟಿ ಕಾರ್ಯದರ್ಶಿಯಾಗಿ ಪಾರ್ವತಮ್ಮ, ಖಜಾಂಚಿಯಾಗಿ ನಯಾಜ್, ನಿರ್ದೇಶಕರಾಗಿ ಪಿ ಮೋಹನ್ ಬಾಬಿ, ಕೆ ಎಸ್ ಬಾಬು, ಶಬೀರ್, ಧನಲಕ್ಷ್ಮಮ್ಮ, ಪರ್ವಿನ್ ತಾಜರವರನ್ನು ಆಯ್ಕೆ ಮಾಡಲಾಗಿದೆ. ಇನ್ನು ನೂತನವಾಗಿ ಆಯ್ಕೆಯಾದ ಪದಾಧಿಕಾರಿಗಳಿಗೆ ಪ್ರಮಾಣ ಪತ್ರಗಳನ್ನು ವಿತರಣೆ ಮಾಡಿದಲ್ಲದೆ, ನೂತನ ಪದಾಧಿಕಾರಿಗಳು ಸದಸ್ಯರು ಸೇರಿದಂತೆ ಸಭೆಯಲ್ಲಿ ಭಾಗವಹಿಸಿದ್ದ ಹಲವು ಗಣ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿ ನಗರಸಭೆಯ ಪೌರಾಯುಕ್ತ ಹರೀಶ್, ನಗರ ಠಾಣೆಯ PSI ನಾರಾಯಣಸ್ವಾಮಿ, DCC ಬ್ಯಾಂಕ್ ನಿರ್ದೇಶಕರಾದ TN ನಾಗರೆಡ್ಡಿ, ಮಾಜಿ ನಗರಸಭೆ ಅಧ್ಯಕ್ಷ ಸುಜಾತಾ ಶಿವಣ್ಣ, ಜಿಲ್ಲಾ ಮುಖಂಡರಾದ ಇಲಿಯಾಸ್ ಪಾಷಾ ಸೇರಿದಂತೆ ಹಲವಾರು ಮಂದಿ ಮಾತನಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಬೀದಿ ಬದಿಯ ವ್ಯಾಪಾರದ ಮುಖಂಡರಾದ ರವಿಕುಮಾರ್, ಅಸ್ಲಾಂ ಪಾಷಾ, ಪುಷ್ಪಾವತಿ, ನಗರಸಭೆ ಅಧಿಕಾರಿಗಳಾದ ಲಕ್ಷ್ಮಣ್, ನಗರಸಭೆಯ AWE ಪದ್ಮನಾಭ ರೆಡ್ಡಿ, ರಂಗನಾಥ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಈ ಚಿಂತಾಮಣಿ ತಾಲೂಕಿನಲ್ಲಿ ಇಂಥ ವ್ಯಕ್ತಿಗಳು ಇನ್ನ ಇದ್ದಾರೆ. ಅಂಥ ವ್ಯಕ್ತಿಗಳಿಗೆ ಇಂಥ ಬಡವರು ವೇದಿಕೆಯ ಒಂದು ಅಲಂಕರಿಸಿದಕ್ಕೆ ನಮಗೆ ತುಂಬಾ ಅವರಿಗೆ ಬೀದಿ ಬದಿ ವ್ಯಾಪಾರಸ್ಥರ ವತಿಯಿಂದ ಧನ್ಯವಾದಗಳು. ಹಾಗೆ ಕೂಡ ನಮ್ಮ ಅಕ್ಕ ಸುಮಾರು ವರ್ಷಗಳಾಗಿದೆ ನಾನು ಭೇಟಿಯಾಗಿ, ಸುಜಾತಾ ಶಿವಣ್ಣ ಅವರು ಈ ನಗರಸಭೆ ಮಾಜಿ ಅಧ್ಯಕ್ಷರಿದ್ದಾರೆ. ಅವರು ಇವತ್ತು ನನ್ನ ನೋಡಿ ಬಹಳ ಆನಂದ ಆಗ್ತಾ ಇದೆ. ಇಂಥವೆಲ್ಲ ಇದರಲ್ಲ ಒಂದು ನಮ್ಮ ಬೀದಿ ವ್ಯಾಪಾರಸ್ಥರಿಗೆ ಒಂದು ಸಲಹೆ ಸೂಚನೆಗಳನ್ನು ಕೊಟ್ಟು ಈ ಬಡವರಿಗಾಗಿ ಅವರು ಕೂಡ ಅವರು ಕೈ ಹಾಕ್ತಾರೆ ಅಂತ ಹೇಳಿ
ಸಹಾಯ ಇದ್ದ ಸಂದರ್ಭ